ಸರ್, ನಿನ್ನೆ ಲಕ್ಷ್ಮಣ್ ಸವದಿ ಅವರು ಒಬ್ಬರು ಪ್ರಬುದ್ಧ ರಾಜಕಾರಣಿ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಲ್ಲ, ಟಿಕೆಟ್ ಗೊಂದಲ ವಿಚಾರ ಮಾಡ್ತಾ ಇದ್ದಾರೆ. ನಾನೇನು ಮಾಡಿಲ್ಲ, ನಿನಗೂ ಗೊತ್ತದೆ. ನಾನು ಎಲ್ಲಾದರೂ ನಿನಗೆ ಹೇಳಿದ್ದೀನ, ನಾನು ಎಲ್ಲ ಸಮುದಾಯದ ವೀರಶೈ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಹಾಲ್ಮತ ಸಮಾಜ ಇರ್ಬೋದು, ಎಲ್ಲ ಸಮಾಜದವ್ರನ್ನ ಕರೆದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಟಿಕೆಟ್ ಕೇಳಬೇಕೋ ಕೇಳಬಾರ್ದು ಅಂತೇಳಿ ಜನರ ಅಭಿಪ್ರಾಯವನ್ನು ಪಡ್ಕೊಂಡು ಟಿಕೆಟ್ ಕೇಳುವಂಥದ್ದಕ್ಕೆ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಿದ್ದೀನಿ. ಇನ್ನೂ ಟಿಕೆಟ್ ಕೇಳಿಲ್ಲ. ಟಿಕೆಟು ಕೇಳ್ತಕ್ಕಂಥದ್ದು ಜನರ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀನಿ. ಇಲ್ಲ, ನೀವು ಟಿಕೆಟ್ ಕೇಳಬಾರ್ದು ಅಂತೇಳಿ ಜನ ಹೇಳಿದರೆ ಟಿಕೆಟ್ ಕೇಳಲ್ಲ. ಟಿಕೆಟ್ ಕೇಳಬೇಕು ಅಂತೇಳಿ ಅಭಿಪ್ರಾಯ ಬಂದರೆ ಟಿಕೆಟ್ ಕೇಳ್ತೇನೆ ಅನ್ನೋದು, ಇಷ್ಟು ಬಿಟ್ಟರೆ ನಾನು ಬೇರೆ ಏನೂ ಹೇಳಿಲ್ಲ. ಅವರು ಏನೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಇದ್ದಾರೆ, ಅವರಿಗೂ ಅದು ಅರ್ಥ ಆಗುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಹೇಳಿದ್ರ ಬಗ್ಗೆ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾಂಟ್ರವರ್ಸಿನೂ ಮಾಡೋಕ್ಕಾಗಲ್ಲ. ಅವರು ಭಾಳ ದೊಡ್ಡವರು, ಹಿರಿಯರು, ಮತ್ತು ಜಿಲ್ಲೆಯಲ್ಲಿ ಸಾಹುಕಾರಂದೇ ಹೆಸರಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಾ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಈ ಕೇಳಬೇಕು ಕೇಳಬಾರ್ದು ಅನ್ನೋದನ್ನೇ ಲಕ್ಷ್ಮಣ ಸವದಿ ಅವರು ಗೊಂದಲ ಇಡಿಸಿದ್ದಾರೆ. ಯಾಕೆ ಇದು ವರಿಷ್ಠರ ಹತ್ರ ಮಾತಾಗಿದೆ, ಮತ್ತೆ ಯಾಕೆ ಇದನ್ನು ಈ ಪ್ರಶ್ನೆ ಉದ್ಭವ ಅಂತ ಒಂದು ಮಾತಿನ ಅರ್ಥ ಸರ್ ಅವ್ರದ್ದು? ಅದೆಲ್ಲವನ್ನೂ ಈ ಜನಾಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಆಮೇಲೆ ನಾ ಟಿಕೆಟ್ ಕೇಳಬೇಕು ಕೇಳಬಾರ್ದು ಅನ್ನೋದಕ್ಕೆ ಅಷ್ಟೇ ಸೀಮಿತ ಅದ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಸೀಮಿತ ಇಲ್ಲ. 27ರೊಳಗಾಗಿ ಎಲ್ಲ ಸಮುದಾಯದವ್ರನ್ನ ಕೇಳಿ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ಸಂಗ್ರಹ ಮಾಡಿದ್ಮೇಲೆ ಟಿಕೆಟ್ ಕೇಳಬಾರ್ದು ಬಿಡಬೇಕು ಅಂತ ತೀರ್ಮಾನ ಮಾಡಿದೆ. ಸರ್, ನೀತಿ ಸಂಹಿತೆ ಇನ್ನೇನು ಇಷ್ಟರಲ್ಲಿ ಬರುತ್ತೆ, ಬಟ್ ಕೊಕಟ್ನೂರು ಪಶು ಆಸ್ಪತ್ರೆ ಇನ್ನೂ ಉದ್ಘಾಟನೆ ಇಲ್ಲ. ಏನಾದರೂ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅದು ಮತ್ತೈದು ವರ್ಷ ಪೆಂಡಿಂಗ್ ಉಳಿತೆ ಅಂತ ಜನರ ಒಂದು. ಯಾವುದೇ ಸರ್ಕಾರ ಬರಲಿ, BJP ಸರ್ಕಾರ ಬರ್ತದೆ ಅಂತ ನಮ್ಮದು ಸಂಪೂರ್ಣ ಭರವಸೆ ಇದೆ. 100% BJP ಸರ್ಕಾರ ಬರುತ್ತೆ. ಅದು ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸಿದ್ವಿ, ಅದನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರು ಪರವಾನಗಿ ಕೊಡಬೇಕಾಗುತ್ತೆ. ಪರವಾನಗಿ ಬಂದ ಕೂಡಲೇ ಅದನ್ನು ಪ್ರಾರಂಭ ಮಾಡ್ತೀವಿ. ಉದ್ಘಾಟನೆ ಕೇಳ್ಕೊಂಡಿದ್ದೀನಿ, ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅವ್ರು ಸಮಯ ಕೊಡ್ತು ಅಂತ ಹೇಳಿದ್ರೆ ಸಮಯ ಕೊಟ್ಟು ಬಂದ್ರೆ. ಈಗಾಗಲೇ ಹೆಲಿಕಾಪ್ಟರ್ ಒಂದು ಇಳಿಲಿಕ್ಕೆ ಒಂದು 3 ಕಡೆ ಸ್ಥಳ ಸೋದಕ್ಕೆ ಪರಿಶೀಲನೆಯಾಗಿ ಅಲ್ಲಿ ಕಾಮಗಾರಿ ಕೂಡ ನಡೆದಿದೆ. ಅದಕ್ಕಾಗಿ ಯಾರಾದರೂ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಅವರು ಯಾರಾದರೂ ಬರ್ಬೋದ? ಕೇಂದ್ರದ ವರಿಷ್ಠರು ಬರಬೇಕು ಅಂತ ಹೇಳಿದ್ದೀನಿ. ಯಾಕಂತಂದರೆ ಭಾವರಾವ್ ದೇಶಪಾಂಡೆ ಅವ್ರ ಹೆಸರಿನ ಮೇಲೆ ಮಾಡಿರ್ತಕ್ಕಂಥ ಅದು ಪಶು ವೈದ್ಯಕೀಯ ಕಾಲೇಜ್ ಅದು. ಯಾಕಂದರೆ ಭಾವರಾವ್ ದೇಶಪಾಂಡೆ ಅವರು ಈ ಪಕ್ಷವನ್ನು ಕಟ್ಟಿ ಬೆಳೆಸಿ ಅವ್ರದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದು, ಅದಕ್ಕೆ ಸ್ಮರಣೆಗಾಗಿ ಅವ್ರ ಹೆಸರು ಇಟ್ಕೊಂಡು ಮಾಡಿರ್ತಕ್ಕಂಥ.